ರವಿವಾರ ದಿನಾಂಕ 1/1/2023 ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಡಿಗಲ್ಲು ಸಲುವಾಗಿ ಅನುದಾನ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭದಲ್ಲಿ ವಿಠಲ ರುಕ್ಮಿಣಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಡಿಗಲ್ಲು ಸಲುವಾಗಿ 20 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು. ಇದರಲ್ಲಿ 10 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿ ಉಳಿದ ಹಣವನ್ನು ಕಟ್ಟಡ ಹಂತದಲ್ಲಿ ನೀಡಲಾಗುವುದು ಹಾಗೂ ಅದೇ ರೀತಿಯಾಗಿ ಮುಸ್ಲಿಂ ಸಮಾಜದ ರಾಜೇ ಬಕ್ಷರ್ ದರ್ಗಾಗೆ 10 ಲಕ್ಷ ರೂಪಾಯಿ ಅನುದಾನದ ಆದೇಶ ಪತ್ರ ನೀಡಿದ್ರು. ವಿಠಲ ರುಕ್ಮಿಣಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಡಿಗಲ್ಲು ಮತ್ತು ಗುದ್ದಲಿ ಪೂಜೆಯನ್ನು ಉಜ್ರಿತ ಸಿಂಹ ಶೀತೋಳೆ, ಅಂಕಲಿಕರ ಸರ್ಕಾರ ಮತ್ತು ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿ, ರಂಜಿತಣ್ಣ ಶಶೇಟ್ ಇವರೆಲ್ಲರೂ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರು ಅಂಕಲಿಯ ಗ್ರಾಮದ ಜನರಿಗೆ ಹೊಸ ವರ್ಷದ ಶುಭಾಶಯಗಳು ಕೋರಿ ಮುಂದೆ ದಿನಗಳಲ್ಲಿ ದೇವಸ್ಥಾನಗಳಿಗೆ ಬೇಕಾಗುವ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಡ್ತೇನೆ ಎಂದು ಹೇಳಿದರು. ಅದೇ ರೀತಿಯಾಗಿ ಚಿಕ್ಕೋಡಿ ಸದಲಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳನ್ನು ಸುಧಾರಣೆ ಮಾಡುತ್ತೇನೆ ಎಂದು ತಿಳಿಸಿದರು. ಹುಕ್ಕೇರಿಯವರು ಹಾಗೂ ಪ್ರಕಾಶಣ್ಣ ಹುಕ್ಕೇರಿಯವರು ಇವತ್ತು 20 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ಪ್ರಕಾರ ಇವತ್ತು ಮಾಯಾಮಂಡಿಯನ್ನು ಇವತ್ತು ನೆರವೇರಿಸಿದ್ದು ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಹುಕ್ಕೇರಿಯವರಿಗೆ ನಾನು ಪೂರ್ವಕವಾಗಿ ಅಭಿನಂದನೆ ಹೇಳಲು ಇಚ್ಛೆ. ಇವತ್ತು ವಿಠಲ್ ರುಕ್ಮಿಣಿ ದೇವಸ್ಥಾನದ ಇವತ್ತು ಅಡಗಲ್ ಸಮಾರಂಭ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಗ್ರಾಮದ ಎಲ್ಲ ನಮ್ಮ ಮುಖಂಡರು ಕೂಡಿ ಇವತ್ತು ನಾವು ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದು. ಸುಮಾರು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಒಂದು ಸಮುದಾಯ ಭವನ ಇಲ್ಲಿ ಕಟ್ಟಕ್ಕೆ ಇವತ್ತು ನಾವು ಪರವಾನಗಿ ಕೊಟ್ಟ ಪ್ರಾರಂಭ ಮಾಡ್ತಾಯಿದ್ದೆವು. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಲವಾರು ವರ್ಷದಿಂದ ನಮಗೇನು ಒಂದು ಸಹಕಾರ ಕೊಟ್ಕೊಂಡು ಬಂದಿದ್ದರು. ನಾನಾಗಲಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ಕೂಡಿ ಸತತವಾಗಿ ಈ ಕ್ಷೇತ್ರ ನಮ್ಮ ಕುಟುಂಬ ತಿಳ್ಕೊಂಡ ಈ ಭಾಗದಾಗ ನಾವು ಒಂದು ಸೇವೆ ಮಾಡ್ಕೊಂಡು ಬಂದೆವು. ಎಲ್ಲ ಸಮಾಜ ಮುಖಂಡರವರು ಅವ್ರು ಏನೇನು ಒಂದು ಅರ್ಜಿ ಕೊಟ್ಟಿದ್ದರು, ಎಲ್ಲಿ ಕಾಗದ ಪತ್ರ ಕೊಟ್ಟಿದ್ದರು. ಸುಮಾರು ನಂದ ಕ್ಷೇತ್ರದಾಗ ಇವತ್ತು ದೇವಸ್ಥಾನ ಕಟ್ಟಡಕ್ಕೆ ಎಲ್ಲ ಸಮಾಜದವರು ಸುಮಾರು 8 ಕೋಟಿ ರೂಪಾಯಿ ಅನುದಾನದಾಗ ನಂದ ಕ್ಷೇತ್ರದಾಗ ಕೊಟ್ಟಿದ್ದೆವು. ಬರೀ ಆದೇಶ ಪ್ರತಿ ಇಲ್ಲ, ಅವರು ಎಲ್ಲೆಲ್ಲಿ ಸ್ಥಳಾವಕಾಶ ಐತಿ ಅಲ್ಲಿ ಇವತ್ತು ನಾವು ಪಾಯಾಭರಣಿ ಮಾಡಿ ಇವತ್ತಿನಿಂದ ಸುಮಾರು 21 ಜನವರಿ ಮಟ್ಟ ಎಲ್ಲೆಲ್ಲಿ ಎಲ್ಲ ಪ್ರತಿಯೊಂದು ದೇವಸ್ಥಾನ ಆಗಲಿ ಎಲ್ಲ ಸಮಾಜದವರು ಎಲ್ಲೆಲ್ಲಿ ಸ್ಥಳಾವಕಾಶ ಮಾಡಿಕೊಡ್ತಾರೋ ಅಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಸತತವಾಗಿ ನಮ್ಮ ಮೇಲಿನ ವಿಶ್ವಾಸ ಇಟ್ಟಿದ್ದರು. ಆ ವಿಶ್ವಾಸವನ್ನು ಕಾಯ್ಕೊಂಡು ಹೋಗ್ತೀವಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಉಜ್ರಿತ್ ಸಿಂಹ ಶೀತೋಳೆ, ಅಂಕಲಿಕರ ಸರ್ಕಾರ ಚಿಕ್ಕೋಡಿ ಸದಲಗ ಕ್ಷೇತ್ರದ ಜನಪ್ರಿಯ ಮತ್ತು ಯುವ ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿ, ಅಂಕಲಿ ಗ್ರಾಮದ ಹಿರಿಯರಾದ ಶ್ರೀ ಸತೀಶಣ್ಣ ಕೋರೆ, ಅಂಕಲಿ ಗ್ರಾಮದ ಹಿತಚಿಂತಕರಾದ ಶ್ರೀ ರಂಜಿತಣ್ಣ ಶಶೇಟ್, ಪಾಪು ಅಣ್ಣ ಕಿಲ್ಲಿಕತ, ಕಾಂತ ಕಿಲ್ಲಿಕತ, ಪಾಂಡು ಅಡ್ಡರ ಸುನಿಲ್ ಕೋರೆ, ವಿಕ್ರಮ್ ಶಶೇಟ್, ಜ್ಯೋತಿಪ್ಪ ಕೋಕನೆ, ರಾಜು ಗುಂಡಕಲ್ಲೆ, ಕೇದಾರಿಕವತೆ, ಚಂದು ಕೂರೆ, ಕುಮಾರ ಬಬುನಾಳೆ, ಚಿದಾನಂದ ಕೋಳಿ, ಸದಾಶಿವ ಮಗದುಮ್ಮ, ಅನಿಲ್ ಕೋರೆ, ಅಖಿಲ ಮುಲ್ಲಾ, ಅಲ್ಲಾವುದ್ದೀನ್ ಪಟ್ವೇಗಾರ, ವಿಠಲ ರುಕ್ಮಿಣಿ ದೇವಸ್ಥಾನದ ಭಕ್ತರು ಮತ್ತು ಊರಿನ ಸಮಸ್ತ ಗಣ್ಯರು ಉಪಸ್ಥಿತರಿದ್ದರು. ತರ್ ಅತ್ತಾ ಪುಡ್ಚಿ ಪೀಡಿ ಅಲ್ಲಿ ಗಣೇಶ ಹುಕ್ಕೇರಿ ಸಾಹೇಬ್ ಆಯ್ತಿತ್ತರ್ त्यांच्या नावाखालती आपण हे काम सुरुवात केलेली आहे. सुरुवात केलेली आहे त्यांच्याच हस्तनं त्याची समाप्ती व्हावी हे आपण काळजी घ्यायचं पूर्ण व्हायचं. हां आणखी